ಎ ಫಸ್ಟ್ ಕ್ಲಾಸ್ ಎ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸೆ. ಸೊ ಇಲ್ಲಿ ನೋಡ್ರಪ್ಪ ಎಷ್ಟು ಜಾಗ ಚಿಕ್ಕದಾಗಿದೆ. ಸೊ ಈ ಜಾಗದಲ್ಲಿ ಜನ ಓದ್ತಾ ಇದ್ದಾರೆ ಹಂಗಂದ್ರೆ ಇಲ್ಲಿ ಕುತ್ಕೊಂಡು. ಸೊ ಇಲ್ಲಿ ಒಂದು ರೂಮ್ ಇದೆ ಮತ್ತೆ ವಾಟ್ ಇಸ್ ದಿಸ್? ಓಕೆ, ಸಿಂಗಲ್ ವಾಶ್ರೂಮ್. ಇಸ್ ದಿಸ್ ಫಾರ್ ದ ಪೀಪಲ್, ಐ ಮೀನ್ ಚಿಲ್ಡ್ರನ್ಸ್ ಆರ್ ಟೀಚರ್ಸ್? ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ಗೆ ಒಂದು ವಾಶ್ರೂಮ್. ಓ ಇಲ್ಲಿ ನೋಡಿ ಸ್ಟೂಡೆಂಟ್ಸ್ ಏನಂತಾನೆ ಅರ್ಥ ಆಗಿಲ್ಲ. ಇಲ್ಲಿ ಯಾವುದೋ ಸ್ಕೂಲ್ ಇದೆ. ಯಾವ ಸ್ಕೂಲು? ಟುಡೇ ಮೈ ಸ್ಕೂಲ್ ಎಂಡ್ಸ್ ಕ್ಲಾಸ್ ಪಾರ್ಟಿ. ಕ್ಲಾಸ್ ಪಾರ್ಟಿ. ಓಕೆ, ಓನ್ಲಿ ದ ಫಂಕ್ಷನ್. ದಿಸ್ ಇಸ್ ನಾಟ್ ಎ ಆನ್ಯುವಲ್ ಡೇ. ನೋ ಆನ್ಯುವಲ್ ಡೇ. ಓಕೆ. ಸೊ ಹಲೋ ಬಾಸ್, ಎಲ್ಲರೂ ಹೇಗಿದ್ದೀರಿ? ನಾನಂತೂ ಸಖತ್ತಾಗಿದ್ದೀನಿ. ಡಾಕಾದಲ್ಲಿ ನಾನು ಇವಾಗ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಸ್ಕೂಲು ಇಲ್ಲಾಂದರೆ ಗೌರ್ಮೆಂಟ್ ಸ್ಕೂಲ್ನ ಹುಡ್ಕೋಣ ಬನ್ನಿ. ಸೊ ಇಲ್ಲೇ ನಿಯರ್ ಬೈ ಯಾವುದೋ ಒಂದು ಸ್ಕೂಲ್ ಇದೆ ಅಂತೆ. ಸೊ ಹಾಗಾಗಿ ನಾನು ಹಿಂಗೆ ಹೊರಡ್ತಾ ಇದ್ದೀನಿ ಸ್ಕೂಲ್ಗಳನ್ನ ಹುಡ್ಕೊಂಡು. ಸೊ ಈಗ ನೀವು ನೋಡ್ಬೋದು ಬೆಳಿಗ್ಗೆ ಈಗ ಟೈಮು 9:30. ಹಲೋ, ಇಲ್ಲ ನಾನು ನೋಡ್ಬಿಟ್ಟು ಎಷ್ಟು ಜನ ಬಂದ್ಬಿಟ್ಟಿದ್ದಾರೆ ಅಂದರೆ ನೋಡಿ ಗುರು, ಇಲ್ಲಿಂದ ನಾನು ಹೊರಡ್ಬೇಕು ಅಂತ ಫೀಲ್ ಆಗ್ತೈತೆ. ನಾನು ಜಸ್ಟ್ ಇಲ್ಲಿ ಏನೋ ಫಂಕ್ಷನ್ ನಡೀತಿದೆ ಅಂತ ಬಂದೆ. ನೀವು ಡ್ಯಾನ್ಸ್ ನೋಡ್ತಾ ಇರ್ಬೋದು, ಚಿಕ್ಕ ಮಕ್ಕಳದು ಹ್ಯಾಪಿ ಕ್ಲಾಸ್ ಪಾರ್ಟಿ ಅಂತೆ. ಏನಂತಲೇ ಅರ್ಥ ಆಗಿಲ್ಲ. ಇಲ್ಲಿ ಯಾವುದೋ ಸ್ಕೂಲ್ ಇದೆ. ಯಾವ ಸ್ಕೂಲು? ಸ್ಕೂಲ್ ಹೇಗಿದೆ? ಫೋನ್ ಟೀಚರೇ ಅಚ್ಚಾ ಸಂಸ್ಥ. ಓಕೆ, ಇಲ್ಲಿ 8th ಕ್ಲಾಸ್ವರೆಗೂ ಕ್ಲಾಸ್ ಸ್ಕೂಲ್ ಐತೆ ಅಂತ. ಸ್ಕೂಲ್ ದೇಶಕ್ಕೆ ಬನ್ನಿ ಗುರು. ಇವ್ರೇನೋ ಸೈಕ್ ಮಾಡ್ದವ್ರು ಗುರು. ಅಲ್ಲ, ಯಾವ ಥರ ಕಿಸ್ತಾ ಇದ್ರು ಅಂದರೆ ಎಲ್ಲರೂ ನನ್ನೇ ನೋಡ್ಬಿಟ್ರು ಅಲ್ಲಿ ಫಂಕ್ಷನ್ನ ಬಿಟ್ಟು. ಆ ರೇಂಜ್ಗೆ ಈ ಹುಡುಗರೆಲ್ಲ ಕಿಚ್ಚಿಬಿಟ್ರು. ಸೊ ಸ್ಕೂಲ್ ಹೇಗಿದೆ ಅಂತ ತೋರಿಸಿ ಅಂತ ಹೇಳಿದ್ದೀನಿ, ಒಂದು ಸತಿ ನೋಡೋಣ ಅಂತ. ಇವ್ರಿಗೆಲ್ಲ ಒಂದು ಕ್ಯಾಮ್ರಾ ಬಂತು ಅಂದರೆ ಏನೋ ಒಂಥರ ಖುಷಿ ಈ ಜನಕ್ಕೆ. ಅಚ್ಚಾ, ಸೊ ಇವ್ರು ಬಂದು ಅಂದರೆ ಪ್ಯೂರ್ ಬೆಂಗಾಲಿಯವರು ಅಂತ ಕನ್ಸಿಡರ್ ಮಾಡ್ತಾರೆ ಇಲ್ಲಿ. ಯಾಕಂದರೆ ಅಭಿ ಕ್ಲೋಸೇ ಓಕೆ. ಇದು ಕೌನ್ ಸಾಸ್? ಈಗ ನಾವು ಹಂಗಂದ್ರೆ ನಾವೀಗ ನೋಡ್ತಾ ಇರೋದು ಗೌರ್ನಮೆಂಟ್ ಕಾಲೇಜ್ ಇನ್ ಬಾಂಗ್ಲಾದೇಶ್, ಅಂದ್ರೆ ಢಾಕಾದಲ್ಲಿರೋ ಗೌರ್ನಮೆಂಟ್ ಕಾಲೇಜು. ಯಾವ ತರ ಇದೆ ನೋಡಿ, ಒಂಥರ ಮನೆ ತರ ಕಟ್ಟಿದ್ದಾರೆ. ಸೊ ಬನ್ನಿ ನಾವು ಕೇಳೋಣ ಒಬ್ರು ಸರ್ನ, ಅಕಸ್ಮಾತ್ ಏನಾದ್ರು ಪರ್ಮಿಷನ್ ಕೊಟ್ರೆ ನಾವು ಇದನ್ನು ಸಹ ಎಕ್ಸ್ಪ್ಲೋರ್ ಮಾಡ್ಬೋದು ಯಾವ ಥರ ಇದ್ದಾರೆ ಅಂತ. ಸೊ ಎಲ್ಲ ಬ್ಯುಸಿ ಇದ್ದಾರೆ, ನನ್ನ ಪ್ರಕಾರ ಡೌಟು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಇದು ಅಪಾರ್ಟ್ಮೆಂಟ್ ಬೇರೆ ಇತ್ತು, ನಾನು ಕನ್ಫ್ಯೂಸ್ ಆಗೋದೆ. ಸ್ಕೂಲ ಅಪಾರ್ಟ್ಮೆಂಟ ಏನು ಮನೆ ಹತ್ರ ಕರ್ಕೊಂಡು ಹೋಗ್ತಾವ್ರೆ ಅಂತ ನೋಡೋಣ ಬನ್ನಿ ಏನಾಗುತ್ತೆ. ಇವರೆಲ್ಲ ನಾನು ನೋಡ್ತಿದ್ರೆ ನನಗೆ ಫಾರಿನ್ ವೈಬ್. ಚಾನಲ್ ಕಾ ನಾಮ್ ಮಿಸ್ಟರ್ ಕೃಷಿ. ಹಲೋ, ಹೇ ಬರೋ ಚೋ, ಚಿಕ್ಕ ಚಿಕ್ಕ ಹುಡುಗರೆಲ್ಲ ಇದಾಗಿದ್ದಾರೆ. ಓ ಇಲ್ಲಿ ನೋಡಿ ಸ್ಟೂಡೆಂಟ್ಸ್. ಇಲ್ಲಿ ಏನ್ ನಡೀತಿದ್ಯೋ ಅಂತಾನೆ ಗೊತ್ತಾಗ್ತಿಲ್ಲ, ಸಾಂಗ್ ಮೀನಿಂಗ್ ಅರ್ಥ ಆಗ್ತಿಲ್ಲ ನನಗೆ. ಸೊ ನೀವು ನೋಡಿದ್ರಲ್ಲ, ಚಿಕ್ಕ ಮಕ್ಕಳೆಲ್ಲ ರೆಡಿ ಆಗಿ ಆನ್ಯುವಲ್ ಡೇ ಫಂಕ್ಷನ್ ತರ ಜೋಶಲ್ಲಿ ಇದ್ದಾರೆ. ಓ, ಐಡಿಯಲ್ ಕ್ಯಾಡೆಟ್ ಹೈಸ್ಕೂಲ್. ಓಕೆ, ಬನ್ರಪ್ಪ ಒಳಗಡೆ ಹೋಗಿ ನೋಡೋಣ ಹೈಸ್ಕೂಲ್ ಹೇಗಿತ್ತು, ಗೌರ್ನಮೆಂಟ್ ಸ್ಕೂಲ್ ಅಂತ. ಸೊ ಇದು ಎಂಟ್ರೆನ್ಸ್ ಕ್ಲಾಸ್ ರೂಮ್ ಕೈಸೆಯ. ಯೋ ಏನು ಗುರು ಕಾಣಿಸ್ತಾನೆ, ಇಲ್ಲ ಕತ್ಲಿದೆ. ಏ ಫಸ್ಟ್ ಕ್ಲಾಸ್ ಏ ಫಸ್ಟ್ ಸ್ಟ್ಯಾಂಡರ್ಡ್ ಕ್ಲಾಸೆ. ಸೊ ಇಲ್ಲಿ ನೋಡ್ರಪ್ಪ ಎಷ್ಟು ಜಾಗ ಚಿಕ್ಕದಾಗಿದೆ. ಸೊ ಈ ಜಾಗದಲ್ಲಿ ಜನ ಓದ್ತಾ ಇದ್ದಾರೆ ಹಂಗಂದ್ರೆ ಇಲ್ಲಿ ಕುತ್ಕೊಂಡು. ನಾನು ಕುತ್ಕೊಳ್ಳೋಣ ಜಾಗದಲ್ಲಿ, ನೀವು ನೋಡ್ಬೋದು ನಾನು ಮಾತ್ರ ಕುತ್ಕೊಳಕ್ಕೆ ಆಗ್ತೈತೆ. ಅದು ಈ ಥರ, ಇನ್ನು ಚಿಕ್ಕ ಮಕ್ಕಳು ಮೇ ಬಿ ಕಂಫರ್ಟಬಲ್ ಕುತ್ಕೊಳ್ತಾರೋ ಇಲ್ಲ ಗೊತ್ತಿಲ್ಲ. ಆದರೆ ಸೊ ಬನ್ನಿ ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ, ಓಡಾಡೋಕ್ಕೆ ಜಾಗ ಇಲ್ಲ. ಗೌರ್ನಮೆಂಟ್ ಸ್ಕೂಲ್ ಇನ್ ಬಾಂಗ್ಲಾದೇಶ್ ಹೇಗಿದೆ ನೋಡಿ. ವಿಚ್ ಕ್ಲಾಸ್ ಇಸ್ ದಿಸ್? ಸೇಮ್ ಫಸ್ಟ್ ಸ್ಟ್ಯಾಂಡರ್ಡ್. ದಿಸ್ ಇಸ್ ಆಲ್ಸೋ ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಸೊ ದಿಸ್ ದ ಡಸ್ಟ್ಬಿನ್. ಸೊ ಡಸ್ಟ್ಬಿನ್ ಇಟ್ಟಿದ್ದಾರೆ ನಾರ್ಮಲ್ ಕ್ಲಾಸಸ್. ಏಕೆ ಫಂಕ್ಷನ್ ಕೇಳಿಯೇ ಡಾಲ್ರಿಯಾ? ಟುಡೇ ಮೈ ಸ್ಕೂಲ್ ಎಂಡ್ಸ್ ಕ್ಲಾಸ್ ಪಾರ್ಟಿ. ಕ್ಲಾಸ್ ಪಾರ್ಟಿ. ಓಕೆ, ಓನ್ಲಿ ದ ಫಂಕ್ಷನ್. ದಿಸ್ ಇಸ್ ನಾಟ್ ಎ ಆನ್ಯುವಲ್ ಡೇ. ನೋ ಆನ್ಯುವಲ್ ಡೇ. ಓಕೆ, ಜಸ್ಟ್ ಕ್ಲಾಸ್ ಪಾರ್ಟಿ ಅಂತೆ. ಸೊ ಇಲ್ಲಿ ಒಂದು ರೂಮ್ ಇದೆ ಮತ್ತೆ ವಾಟ್ ಇಸ್ ದಿಸ್? ವಾಶ್ರೂಮ್. ದಿಸ್ ಇಸ್ ದ ವಾಶ್ರೂಮ್. ಓಕೆ, ಕ್ಯಾನ್ ಐ ಸೀ? ಓಕೆ, ಸಿಂಗಲ್ ವಾಶ್ರೂಮ್. ಇಸ್ ದಿಸ್ ಫಾರ್ ದ ಪೀಪಲ್, ಐ ಮೀನ್ ಚಿಲ್ಡ್ರನ್ಸ್ ಆರ್ ಟೀಚರ್ಸ್?
ಸ್ಟೂಡೆಂಟ್ಸ್. ಓಕೆ, ಸ್ಟೂಡೆಂಟ್ಸ್ಗೆ ಒಂದು ವಾಶ್ರೂಮ್ ಕೊಟ್ಟಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದೇ ಒಂದು ಒಂದು ಒನ್ ಈಸ್ ಏನೋ ಪಾಪ, ಅವ್ರಿಗೂ ಸ್ವಲ್ಪ ಇಂಗ್ಲೀಷ್ ತುಂಬ ಕಷ್ಟ ಆಗ್ತಿದೆ ಎಕ್ಸ್ಪ್ಲೇನ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ನೋಡಿ, ವಾಟ್ ಈಸ್ ದಟ್? ಓಕೆ, ಬೋರ್ಡ್ ಇದು. ಓಕೆ, ನಾರ್ಮಲ್ ಬೋರ್ಡ್ ಇದು ಬರೆಯೋಕ್ಕೆ. ಓಕೆ, ದಿಸ್ ಒನ್ ವಾಶ್ರೂಮ್. ಇದು ರೂಮ್ಸಾ ವಾಶ್ರೂಮ್ಸಾ ಏನು ಗೊತ್ತೇ ಆಗ್ತಿಲ್ಲ. ಓಕೆ, ನಾರ್ಮಲ್ ಸುಮ್ಮನೆ ಮತ್ತೆ ವಾಶ್ರೂಮ್ ಇದೆ. ಸೊ ಇದು ನೋಡಿದ್ರೆ ಈ ಥರ ಇದೆ. ಏನೆಲ್ಲ ಕನ್ಫ್ಯೂಸ್ ಆಗ್ತಿದೆ. ವಾಶ್ರೂಮು, ಇದು ಕಿಚನ್. ದಿಸ್ ಇಸ್ ಕಿಚನ್. ಓ, ದಿಸ್ ಸ್ಕೂಲ್ ಆಸ್ ಎ ಕಿಚನ್ ಆಲ್ಸೋ. ನೋಡ್ಬೋಸ್, ಇಲ್ಲಿ ಕಿಚನ್ ಇಟ್ಟಿದ್ದಾರೆ ಸ್ಕೂಲ್ ಒಳಗಡೆ. ಒಂಥರ ಕನ್ಫ್ಯೂಸ್ ಆಗ್ತಿಲ್ಲಲ್ಲ, ಫುಲ್ಲು ಕನ್ಫ್ಯೂಸೇ ಕನ್ಫ್ಯೂಸೇ. ಸೊ ಇದು ಚಿಕ್ಕ ಬೋರ್ಡು ಸರ್. ದಿಸ್ ಇಸ್ ನೋ ಓನ್ ದಿಸ್ ಸ್ಮಾಲ್ ಬೋರ್ಡ್. ಆ್ಯಕ್ಚುಲಿ ದ ಬೋರ್ಡ್ ಹ್ಯಾಸ್ ಟು ಬಿ ಬಿಗ್, ರೈಟ್? ಸೊ ದ ಪೀಪಲ್ ಕ್ಯಾನ್ ಸಿ ಇಟ್. ಬಟ್ ವೈ ಇಟ್ ಸೋ ಸ್ಮಾಲ್? ಓಕೆ, ಇನ್ ಅ ನ್ಯೂ ಸ್ಕೂಲ್ ಇಟ್ಸ್ ಎ ಬಿಗ್ ಒನ್. ಓಕೆ, ಬಿಗ್ ಒನ್ ಇಸ್ ದೇರ್. ಓಕೆ, ಓಕೆ ದೆನ್. ಓಕೆ, ಈಗ ಹೇಳ್ತಿರೋದು ಅಂದರೆ ಹಳೆ ಸ್ಕೂಲಲ್ಲಿ ಈ ಚಿಕ್ಕ ಬೋರ್ಡ್ ಇಟ್ಟಿದ್ದಾರೆ ದೊಡ್ಡ. ಅಲ್ಲಿ ಇನ್ನೊಂದು ಜಾಗಕ್ಕೆ ಹೋಗಿದ್ನಲ್ಲ, ಆ ಜಾಗದಲ್ಲಿ ದೊಡ್ಡ ಬೋರ್ಡ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಅಲ್ಲಿ ಹೋಗೋಲ್ಲ ನಾವು. ಸೊ ಬನ್ನಿ, ನೆಕ್ಸ್ಟ್ ಕ್ಲಾಸ್ಗೆ ಹೋಗೋಣ. ಹೀಗಿದೆ ಅಜ ಅಜ ಬ ಹುಡುಗರೆಲ್ಲ ಕ್ರೇಜ್ ಅಪ್ಪ ಇಲ್ಲಿರೋರು. ಹಾಯ್, ವಿಡಿಯೋ ಕ್ಯಾ ಬೋಲೇಗ ಕುಚ್ ನೀ ದೋಸ್ತೆ ತುಮಕೋ ಕಿಸ್ಕಾ ಸಪೋರ್ಟ್ ಕರ್ತೆ? ಬ್ರಾಜಿಲ್ ಕೋ ಸಪೋರ್ಟ್ ಕರ್ತೆ ಇನ್ ಕ್ರಿಕೆಟ್ ಮೇ? ಕ್ರಿಕೆಟ್ ಮೇ ಬಾಂಗ್ಲಾದೇಶ್. ಬಾಂಗ್ಲಾದೇಶ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮೇ? ಪಾಕಿಸ್ತಾನ್ ಮೇ ನೇ ಕರ್ತೆ. ಅಚ್ಚಾ, ಸೊ ಈಗ ನೋಡಿದ್ರಲ್ವಾ, ಸೊ ದೇರ್ ಇಸ್ ಒನ್ ಮೋರ್ ಕ್ಲಾಸ್. ನೋ, ದಿಸ್ ಇಟ್. ಓಕೆ, 1 to 8 ಇಸ್ ದೇರ್? 1 to 8 ಇನ್ ದೀಸ್ ಕ್ಲಾಸಸ್. ಸೊ ಇಷ್ಟು ನೋಡಿದ್ರಲ್ವಾ, 1ನೇ ಕ್ಲಾಸಿಂದ 8ನೇ ಕ್ಲಾಸ್ ಅಂತ. ಟೂ ಶಿಫ್ಟ್ ಆ್ಯಂಡ್ ಡೇ. ಓ, ಮಾರ್ನಿಂಗ್ ಒನ್ ಕ್ಲಾಸ್, ಸಮ್ ಮಾರ್ನಿಂಗ್ ಕ್ಲಾಸ್ 8 to 10 PM. 8 to 10 PM ಆ್ಯಂಡ್ ಡೇ ಕ್ಲಾಸ್ 10 to 1 PM. 1 ಇಸ್ ದೇರ್? ಓಕೆ, ಅರ್ಥ ಆಯ್ತಾ ಈಗ. ಸೊ ಈಗ ನೋಡಿದ್ರಲ್ವಾ, ಸೊ ಎರಡೆರಡು ಶಿಫ್ಟ್ ಇರುತ್ತೆ, 8 ಗಂಟೆಯಿಂದ 10 ಗಂಟೆಗೆ, 10 ಗಂಟೆಯಿಂದ 2 ಗಂಟೆಗೆ. ಮಳೆ ಬೀಳ್ತಿದೆ ಇವಾಗ, ಒಂದು ಛತ್ರಿ ಇದೆ ಚೆನ್ನಾಗಿರ್ತಿತ್ತು ನಮಗೆ. ಸೊ ಇಲ್ಲಿರೋ ಚಿಕ್ಕ ಮಕ್ಕಳು ನೋಡ್ರಪ್ಪ ಹೇಗಿದ್ದಾರೆ ಅಂತ, ಫುಲ್ಲು ರೆಡಿ ಆಗಿದ್ದಾರೆ, ಫುಲ್ಲು ಫುಲ್ ಮಿಂಚ್ತಾವ್ರೆ. ಅಲ್ಲಿ ನೋಡಿ, ಅವ್ರು ಕ್ಯಾಮ್ರಾ ತೆಗೆದ್ರೆ ಸಾಕು ಎಲ್ಲರೂ. ಹೋಗಯ್ಯ ಹೋಗಯ್ಯ ಡನ್. ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ಮಾತಾಡ್ಸಕ್ಕೆ. ಕವರ ಹಿಂದಿ ಬೆಂಗಾಲಿ ನಯ್ಯ ಅಂತ. ನೋ ಬೆಂಗಾಲಿ, ನೋ ಬೆಂಗಾಲಿ. ಸೊ ಇಲ್ಲಿಂದ ಹೊರಡೋಣ, ಬನ್ನಿ ಬಸ್ಸು ನಾವು. ಓಕೆ, ಥ್ಯಾಂಕ್ ಯು ಬಯ್ಯ, ಮೇ ಚಲ್ತಾವ. ಬಾಯ್ ಬಾಯ್, ಟೇಕ್ ಕೇರ್. ಬಾಯ್ ಬಾಯ್, ಬಾಯ್ ಬಾಯ್. ಚಲಂಗೆ ಅಚ್ಚಾ ಬಾತ್ ಕರ್, ಅಚ್ಚಾ ಬಾತ್, ಅಚ್ಚಾ ಅಚ್ಚಾ ಸೇ ಬಾತ್ ಕರ್. ಅಚ್ಚಾ, ತುಮೆ ಹಿಂದಿ ನಯ್ಯ ಆತಿ? ಮುಜೆ ಆತಾ ಹೈ, ಮುಜೆ ಆತಾ ಹೈ. ಅಚ್ಚಾ ಬಾತ್ ಕರ್, ಬೆಂಗಣನ ಮಗ ಕೆಟ್ಟದಾಗ ಮಾತಾಡ್ತಾನೆ. ಮಳೆ ಬೀಳೋಕ್ಕೆ ಸ್ಟಾರ್ಟ್ ಆಗೋಯ್ತು. ಐ ಥಿಂಕ್ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ ಏನೇನು ಎಕ್ಸ್ಪ್ಲೋರ್ ಮಾಡೋಕ್ಕಾಗುತ್ತೆ. ಸೊ ಆ್ಯಕ್ಚುಲಿ ನಾನೊಂದು ಹುಡುಕ್ತಿದ್ದೆ ಗೌರ್ನಮೆಂಟ್ ಸ್ಕೂಲು, ಇಲ್ಲದ್ರೆ ಪ್ರೈವೇಟ್ ಸ್ಕೂಲ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಫೈನಲಿ ಒಂದು ಸಿಕ್ಬಿಡ್ತು. ಸೊ ನಿಮಗೋಸ್ಕರ ತೋರ್ಸೋದು ತೋರಿಸ್ಬಿಟ್ಟಿದ್ದೀನಿ.